ತಮ್ಮ ಭಾವಿ ಪತ್ನಿ ರೇವತಿ ಅವರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮದುವೆ ಫಿಕ್ಸ್ ಆಗಿದೆ. ಅವರು ಒರೆಸ್ತಾ ಇರತಕ್ಕಂಥ ಹುಡುಗಿ ಹೆಸರು ರೇವತಿ. ರೇವತಿ ನನ್ನ ಲೈಫ್ ಪಾರ್ಟ್ನರ್ ಆಗ್ತಾ ಇರೋದಕ್ಕೆ ಖುಷಿಯಾಗಿದೆ ಅಂತ ಹೇಳಿ ಸುವರ್ಣ ನ್ಯೂಸ್ನೊಂದಿಗೆ ಸಂತಸವನ್ನು ನಿಖಿಲ್ ಕುಮಾರಸ್ವಾಮಿ ಹಂಚಿಕೊಂಡಿದ್ದಾರೆ. ಭಾವಿ ಪತ್ನಿ ರೇವತಿ ಅವರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಕೂಡ. ರೇವತಿ ನನ್ನ ಲೈಫ್ ಪಾರ್ಟ್ನರ್ ಆಗ್ತಾ ಇರೋದಕ್ಕೆ ನನಗೆ ಖುಷಿಯಾಗಿದೆ ಅನ್ನೋ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ನಮ್ಮದು ದೊಡ್ಡ ಫ್ಯಾಮಿಲಿ, ಈ ಫ್ಯಾಮಿಲಿಗೆ ರೇವತಿ ಎಂಟ್ರಿ ಆಗ್ತಾ ಇರೋದಕ್ಕೆ ನನಗೆ ಖುಷಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ನಿಖಿಲ್ ಹೇಳಿದ್ದಾರೆ. ಅವರನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮ್ಮದು ದೊಡ್ಡ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿಗೆ ಬರ್ತಾ ಇರತಕ್ಕಂಥ ರೇವತಿ ಅವರಿಗೆ ನಮ್ಮ ಕಡೆಯಿಂದ ವೆಲ್ಕಮ್ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮಪ್ಪ ಈಗಲೇ ಅಪ್ಪ ಅಂದರೆ ಕುಮಾರಸ್ವಾಮಿ ಅವರು ರೇವತಿ ಅವರನ್ನು ಮಗಳೇ ಅಂತ ಕರೀತಾ ಇದ್ದಾರೆ ಅಂತ ಕೂಡ ನಿಖಿಲ್ ತುಂಬ ಖುಷಿಯಿಂದ ಮಾತನಾಡಿದ್ದಾರೆ. ಶೀಘ್ರದಲ್ಲಿಯೇ ಮದುವೆ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಸುವರ್ಣ ನ್ಯೂಸ್ಗೆ ಮಾತನಾಡ್ತಾ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನಿಖಿಲ್? ಸೀತಾರಾಮ ಕಲ್ಯಾಣ ಸಿನಿಮಾ ನೋಡಿದ್ದೀವಿ ನಾವು, ಈಗ ರಿಯಲ್ ಮದುವೆ ನಿಖಿಲ್ ಅವ್ರದ್ದು. ಸೊ ರೇವತಿ ನಿಖಿಲ್ ತುಂಬ ರ್ಯಾಮಿಂಗ್ ಇದೆ ಲೈನಲ್ಲೇ, ತುಂಬ ಖುಷಿಯಾಗುವಂಥ ವಿಚಾರ. ಸೊ ದೊಡ್ಡ ಮನೆ ದೊಡ್ಡ ಗೌಡ್ರ ಮನೆಯ ಒಂದು ಸೊಸೆ ಆಗ್ತಿರುವಂಥ ರೇವತಿ ಅವ್ರ ಬಗ್ಗೆ ನಿಮಗೆ ಅನಿಸಿದ್ದೇನು? ತಕ್ಷಣ ನೋಡಿದ ತಕ್ಷಣ ಅನಿಸಿದ್ದೇನು ಅಂತ. ನಾನು ಅವ್ರನ್ನ ನೋಡೋಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬದ ಸದಸ್ಯರನ್ನ, ಅಂದರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೃಷ್ಣಪ್ಪಣ್ಣ ಏನಿದ್ದಾರೆ, ಲೇಔಟ್ ಕೃಷ್ಣಪ್ಪಣ್ಣ ಅಂತ ತಾವೆಲ್ಲ ಏನು ಕರೀತೀರಿ, ತುಂಬ ಒಂದು ರೀತಿ ಸಂಪ್ರದಾಯ ಇರುವಂಥ ಒಂದು ಕುಟುಂಬ ಅವರು. ಸೊ ಬಹುಶಃ ಅವ್ರನ್ನ ನೋಡಿ ನಾನು ಒಪ್ಕೊಂಡೆ, ಯಾಕೆಂದರೆ ಹುಡುಗಿ ಜೊತೆ ನಾನು ಇನ್ನೂ ಮಾತಾಡಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನನಗೆ ಒಳ್ಳೆ ಹುಡುಗಿನೇ ಆರಿಸ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿತ್ತು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಒಪ್ಕೊಂಡಿದ್ದೀನಿ. ನಾವೆಲ್ಲ ನೋಡಿದ್ದೀವಿ, ತುಂಬ ಚೆನ್ನಾಗಿ ಕಾಣ್ತೀರಿ ಜೋಡಿ, ಯಾಕಂದ್ರೆ ಫೋಟೋ ಒಟ್ಟಿಗೆ ನೋಡಿಲ್ಲ ನಿಮ್ಮದು, ನಿಮ್ಮದು ಅವ್ರದ್ದು ಒಂದು ಹೈಟ್ ಮ್ಯಾಚ್ ಆಗುತ್ತೆ ಸರ್ ಇನ್ನು ಜೊತೆನಲ್ಲಿ, ತುಂಬ ಉದ್ದ ಇದ್ದಾರೆ. ತುಂಬ ಖುಷಿಯಾಗುವಂಥ ವಿಚಾರ ಏನಂತಂದರೆ, ಎಜುಕೇಟೆಡ್ ಫ್ಯಾಮಿಲಿಯಿಂದ ಒಂದು ವಿಭಕ್ತ ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಯಾವಾಗಲೂ ಹೊಂದ್ಕೊಳ್ತಾಳೆ ಅನ್ನೋ ಒಂದು ನಂಬಿಕೆ ಯಾವಾಗಲೂ ಇರುತ್ತೆ. ಸೊ ಆ ನಂಬಿಕೆ ನಿಮ್ಗೆ ಎಷ್ಟು ಫೀಲ್ ಆಗ್ತಿದೆ ಈ ಕ್ಷಣವೇ? ತುಂಬ ಸಂತೋಷ ಇದೆ. ಒಂದು ರೀತಿ ಇಷ್ಟು ದಿನ ತಾವೆಲ್ಲ ಏನೊಂದು ಮಾಧ್ಯಮ ಸ್ನೇಹಿತರು ಆತಂಕದಿಂದ ಕಾಯ್ತಿದ್ರಿ, ಯಾರು ಯಾರು ಯಾರನ್ನು ಮದುವೆ ಆಗ್ತಾರೆ, ಯಾವಾಗ ಮದುವೆ ಆಗ್ತಾರೆ ಅನ್ನೋ ಒಂದಷ್ಟು ವಿಷಯಗಳೇನು ಹರಿದಾಡ್ತಾ ಇತ್ತು. ಬ್ರೇಕ್ ಬಿದ್ದಿದೆ ಇವತ್ತು ನನಗೆ. ಐ ಥಿಂಕ್ ಶಿ ಇಸ್ ದ ರೈಟ್ ಲೈಫ್ ಪಾರ್ಟ್ನರ್. ಒಂದು ಅನಿಸುತ್ತೆ ಎಲ್ಲ ಗುರಿ ಹಿರಿಯರು ಎಲ್ಲ ಸೇರಿ ನೋಡಿದ ಒಂದು ಮದುವೆ ತುಂಬ ಶಾಶ್ವತ ಅದೆ, ಅವಳು ಆ ಪ್ರೀತಿ ಹುಟ್ಟುವಂಥದ್ದು ಸಂದರ್ಭ ಅದು. ಸೊ ಅದಕ್ಕೆ ಆ ಪ್ರೀತಿ ಒಲವು ಆ ದಾಂಪತ್ಯದ ಬಗ್ಗೆ ನಿಮ್ಮ ಕಲ್ಪನೆ ಏನು ಅಂತ? ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ದೇವೇಗೌಡರು ನಮ್ಮ ಪಕ್ಷದ ವರಿಷ್ಠರು, ಅದನ್ನೆಲ್ಲ ಹೊರತುಪಡಿಸಿ ನಮ್ಮ ತಾತ ಇವತ್ತು ಅವ್ರ ಮನೆಯಲ್ಲಿ ಬಂದು ಕೂತ್ಕೊಂಡು ಕೆಲವೊಂದಷ್ಟು ವಿಚಾರಗಳು ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿದ್ರು ಅವ್ರ ಮನೆಯವ್ರ ಜೊತೆ. ಅವರ ಒಂದು ಆಶೀರ್ವಾದ ಇವತ್ತು, ಅವರ ಒಂದು ದುಡಿಮೆ ಏನಿದೆ ಆ ದುಡಿಮೆ ಮೇಲೆ ಇವತ್ತು ಕುಮಾರಣ್ಣ ಅವರು ಇರ್ಬೋದು ನಾನಿರ್ಬೋದು ಎಲ್ಲ ನಿಂತಿರೋವಂಥದ್ದು ತುಂಬ ಸಂತೋಷ ಆಗುತ್ತೆ. ಹಿರಿಯರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಅದೇ ರೀತಿ ಇವತ್ತು ನಾವು ಕೂಡ ಉಳಿಸ್ಕೊಂಡು ಹೋಗಬೇಕು ಕೆಲವೊಂದಷ್ಟು ವಿಚಾರಗಳನ್ನ. ಈಗ ತಾನೆ ಹೇಳ್ತಾ ಇದ್ದೆ ಹೆಣ್ಮಕ್ಳು ತುಂಬ ಸೂಕ್ಷ್ಮ ಅಂತ, ಅದರಲ್ಲೂ ರೇವತಿ ಅವರು ತುಂಬ ಸೂಕ್ಷ್ಮ ಅಂತ ಕೇಳ್ಪಟ್ಟೆ. ನನಗೆ ಗೊತ್ತಿಲ್ಲ, ಇನ್ನೋರ ಜೊತೆ ಮಾತಾಡಿಲ್ಲ. ಸೊ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಷ್ಟಂತೂ ಹೇಳ್ಬೋದು. ಎಲ್ಲರಿಗೂ ಇದೆ ಒಂದು ಪ್ರಶ್ನೆ, ಮದುವೆ ಯಾವಾಗ? ದೊಡ್ಡಗೌಡರ ಮನೆಯ ಮದುವೆ ಅಂದರೆ ಅದ್ದೂರಿಯಾಗಿರುತ್ತೆ, ವಾರಾನ್ಗಟ್ಟಲೆ ಮದುವೆ ಇರುತ್ತೆ ಅನ್ನೋದು ಕಲ್ಪನೆ. 2020 ತುಂಬ ಲಕ್ಕಿಯೆಸ್ಟ್ ಇಯರ್ ಅನ್ಸುತ್ತೆ ನಿಮಗೆ? ನನ್ನ ಮದುವೆ ಬಂದು ನನ್ನ ತಂದೆ ಹಾಗೂ ನಮ್ಮ ತಾತ ಹಾಗೂ ನನ್ನನ್ನು ಪ್ರೀತಿಸುವಂಥ ಜನಗಳೇನಿದ್ದಾರೆ ಅವರ ಮಧ್ಯೆ ನಡಿಬೇಕು, ಅವ್ರು ಎಲ್ಲರೂ ಬರಬೇಕು ನನ್ನ ಮದುವೆಗೆ ಬಂದು ಹಾರೈಸಬೇಕು ಅನ್ನೋ ಒಂದು ಯೋಚನೆ ನಾನು ಇವತ್ತೇನಿದ್ದೀನಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ವೆನ್ಯೂಯಲ್ಲಿ ಏನು ಎತ್ತ ಅಂತ. ದಯವಿಟ್ಟು ತಾವೆಲ್ಲರೂ ಮಾಧ್ಯಮದವರು ತಾವು ಕೂಡ ಬರಬೇಕು, ತಮ್ಮೆಲ್ಲರಿಗೂ ಪರ್ಸ್ನಲ್ಲಾಗಿ ನಾನು ಆಹ್ವಾನ ನೀಡ್ತೀನಿ. ನನ್ನ ಕೊನೆಯ ಪ್ರಶ್ನೆ, ಅಮ್ಮ ಏನಂದರು, ಅಪ್ಪ ಏನಂದರು, ತಾತನ ಬಗ್ಗೆ ಹೇಳಿದ್ರಿ ಸೊಸೆ ಹೀಗಿರಬೇಕು ಅನ್ನೋದೆಲ್ಲ ನೋಡ್ಕೊಂಬಂದಿದ್ದಾರೆ, ಅಪ್ಪ ಮತ್ತು ಅಮ್ಮ ಏನು ಹೇಳಿದ್ರು ನಿಮ್ಮ ಸೊಸೆ ಬಗ್ಗೆ, ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ? ಅಪ್ಪ ಇಷ್ಟು ದಿನ ತುಂಬ ಪ್ರೀತಿ ಮಾಡೋರು, ಗೊತ್ತಿಲ್ಲ ಪ್ರೀತಿ ಆ ಕಡೆ ಹೋಗ್ಬಿಡುತ್ತಾ ಅಂತ ಆಲ್ರೆಡಿ ಮಗಳೇ ಮಗಳೇ ಅಂತ ಕರೆಯೋಕ್ಕೆ ಶುರು ಹಚ್ಕೊಂಬಿಟ್ಟವ್ರು, ಅದೇ ಟೆನ್ಷನ್ ಆಗ್ತಾ ಇರೋದು. ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನನಗಿಂತ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವಳನ್ನ. ಸೊ ಹಾಗಾಗಿ ತುಂಬ ಸಂತೋಷವಾಗಿ ಬರ್ಬೋದು ರೇವತಿ ಅವ್ರ ನಮ್ಮ ಮನೆಗೆ. ಸರ್, ಒಂದು ನನ್ನ ಕೊನೆಯ ಪ್ರಶ್ನೆ ಅಂತ ಹೇಳಿ ಇನ್ನೊಂದು ಕೇಳ್ತಾ ಇದ್ದೀನಿ. ಸೊ ಇಂಜಿನಿಯರ್ ಓದಿರುವಂಥ ರೇವತಿ ಅವರು, ಅವ್ರಿಗೆ ಯಾವ ಥರದ್ದು ನಿಮ್ಮ ಸಪೋರ್ಟ್ ಇರುತ್ತೆ, ಎಜುಕೇಷನ್ ಲೆವೆಲ್ ಆಗಲಿ ಅಥವಾ ಅವ್ರ ಮುಂದಿನ ಫ್ಯೂಚರ್ ಬಗ್ಗೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ?
ಹಿಂದಿನ ಕಾಲದಲ್ಲಿ ಹೇಗೆ ನಡೆಯೋದಂದರೆ ಹೆಣ್ಮಕ್ಕಳು ಅಂದರೆ ಬರೀ ಮನೆ ನಡೆಸಬೇಕು, ಆಚೆ ಕಡೆ ಸಮಾಜದಲ್ಲಿ ಜಾಸ್ತಿ ಗುರುತಿಸ್ಕೊಳ್ಳೋಂಗಿಲ್ಲ ಅನ್ನೋ ಒಂದು ಮನೋಭಾವನೆ ಏನು ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ರೆ ಅಂದರೆ ದೇ ಆರ್ ವೆರಿ ಸ್ಮಾರ್ಟರ್ ದೆನ್ ಅಸ್, ನಿಜ ಹೇಳಬೇಕು ಅಂದರೆ. ಸೊ ಎಲ್ಲ ರೀತಿ ನಾನು ಅವ್ರಿಗೆ ಅಂದರೆ ಏನು ಬೇಕಾದರೂ ಮಾಡ್ಬೋದು, ಸ್ವತಂತ್ರ ಇದೆ ಅವ್ರಿಗೆ, ಯಾವುದೇ ಒಳ್ಳೆ ಕೆಲಸಕ್ಕೂ ನನ್ನ ಸ್ವತಂತ್ರ ನಿರಂತರವಾಗಿರುತ್ತೆ ಅವ್ರ ಜೊತೆ, ಅಷ್ಟಂತೂ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಸೊ ಇದು ನಿಖಿಲ್ ಅವರ ಮಾತು, ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ, ರೇವನ್ PJ ಅವರು ಎಂಟರ್ಟೈನ್ ಬ್ಯೂರೋ ಸೋನ ನ್ಯೂಸ್.